ಹಾಯ್ ನಮಸ್ಕಾರ ಪಾಂಡೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇವನು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಫಸ್ಟ್ ಯಾವ ಊರಲ್ಲಿ ಇದ್ದೀವಿ ಅಂತಂದರೆ, ಬೋರ್ಡ್ ಕಾಣಿಸ್ತಾ ಇದೆಯಾ? ಬೋರ್ಡ್ಗೆ ಲೈಟ್ ಬಿಡೋ. ಹಾಂ, ಕಾಣಿಸ್ತಾ ಇದೆ. ಸುಬ್ರಹ್ಮಣ್ಯ ರೋಡ್, ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸರ್ಪ್ರೈಸು, ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿಲ್ಲ, ಇಲ್ಲಿಂದ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು. ಕರೆಕ್ಟಾಗಿ ಟೈಮ್ ಬಂದಿವಾಗ 5:16 ಆಗಿದೆ ಬೆಳಗಿನ ಜಾವ. ಈಗ ಇಲ್ಲಿಂದ ಆ ಲೊಕೇಶನ್ಗೆ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಸರ್ಪ್ರೈಸ್ ಆಗಿ ನೋಡ್ತಾ ಇರಿ. ಇನ್ನು ಟ್ರೈನಿಂದ ಈಗ ಇಳ್ದಿದ್ದು, ಇನ್ನು ಟ್ರೈನು ಇಲ್ಲೇ ನಿಂತಿದೆ. ಹೋಗ್ಬೇಕು, ಫುಲ್ ಕತ್ಲಿದೆ. ಹೋಗ್ಬಿಟ್ಟು ಆ ಲೊಕೇಶನಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ. ಈಗ ಇಳ್ದಿರೋದ್ರಿಂದ ಕಾಫಿ ಗೀಫಿ ಕುಡ್ದು ಎನರ್ಜಿ ಮಾಡಿಕೊಂಡು ಹೋಗ್ಬೇಕು. ಯಾಕೆ ಸಪ್ಪಗೆ ಇದ್ದಾನೆ, ಈಗ ತಾನೇ ಇದ್ದಿದ್ದಲ್ಲ, ಇನ್ನೂ ಮೂಡ್ ಬಂದಿಲ್ಲ. ಸರಿ, ಅಲ್ಲಿ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಫೈನಲಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಸುಬ್ರಹ್ಮಣ್ಯಕ್ಕೆ ಬಂದಿದೀವಿ. ಇನ್ನೇನಾಗಿದೆ, ಬಂದಾಗಿದೆ. ಮುಂದ್ಗಡೆ ಹೋದ್ರೇನೆ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಬಟ್ ದೇವಸ್ಥಾನಕ್ಕೆ ಹೋಗಲ್ಲ, ನಾವು ಬೇರೆ ಕಡೆ ಹೋಗ್ಬೇಕಾಗಿರೋದು, ಬೇರೆ ಪ್ಲಾನ್ ಇದೆ. ಹಂಗಾಗಿ ಇಲ್ಲಿ ಅಣ್ಣ ಇದಾರಲ್ಲ, ಅವರು ಟೀಮ್ ಮಾಡ್ತಿದ್ದಾರೆ. ಇವರು ಒಬ್ಬನುಂಟ ಅನ್ಕೊಂಡು ಅಂತ ಕೇಳಿದೀನಿ, ಉಂಟು ಹೊಂದಿದ್ದಾರೆ. ಹಂಗಾಗಿ ಈಗ ಇಲ್ಲಿ ಕಾಫಿ ಕುಡ್ದು ಬಂದು ತಿಂದು ಹೊರಡದೆ ದೇವಸ್ಥಾನಕ್ಕೆ ಹೋಗಲ್ಲ, ಬೇರೆ ಕಡೆ ಹೋಗ್ಬೇಕು. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಹೊರಡ್ತೀವಿ ಅಂತ. ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಮೋಸ್ಟ್ಲಿ 13 ಕಿಲೋಮೀಟರ್ ಏನೋ ಇತ್ತು. ಹದಿಮೂರಿದೆ ಬಂದಿದ್ದೀವಿ. ಅಪ್ಪಿದಪ್ಪಿ ನಮ್ಮ ಪ್ಲಾನಿಂಗ್ ಎಲ್ಲ ಏನೇನೋ ಚೇಂಜಸ್ ಆಗ್ಬಿಡಿದೆ. ಬಟ್ ಅದು ಟ್ರಕ್ಕಿಂಗ್ ಅಲ್ಲಿ ಹೇಳ್ಕೊಂಬರ್ತೀವಿ ಎಲ್ಲಾನು ಯಾವ ಥರ ಅಂತ ನೋಡಿ. ಸುಬ್ರಹ್ಮಣ್ಯ ಬಂದರೆ ಯಾವುದೇ ಕಾರಣಕ್ಕೂ ಒಂದು ಬಾಕ್ಸಲ್ಲಿ ನೀವೇ ಅಡುಗೆ ಮಾಡ್ಕೊಂಬಂದ್ಬಿಡಿ ಮನೆಯಿಂದ. 20 ರೂಪಾಯಿ ಕೂಡ ಊಟ 40 ರೂಪಾಯಿ ಅಂತ ಹೇಳಿ. ಆ್ಯಕ್ಚುಲಿ ಇದು ಈ ಮೂರು ಏನು ನೋಡ್ತಾ ಇದ್ದೀರಾ, ಇದು ಮೂರು ಸರಿ 200 ರುಪೀಸು. 200 ರುಪೀಸ್ ಬರ್ತಾ ಇಲ್ಲ ಗುರು. ಒಬ್ಬ ನಾವು ಅವನೊಬ್ಬನೇ ಕುತ್ಕೊಂಡ್ರೆ ಮೂರು ತಿಂತಾನೆ. ಫೈನಲಿ ನಮ್ಮ ಡೆಸ್ಟಿನಿ ಬಂದ್ಬಿಟ್ಟು ಕುಮಾರ ಪರ್ವತ. ನಾವು ಅನ್ಕೊಂಡಿರ್ಲಿಲ್ಲ ಬರ್ತೀವಿ ಅಂತ, ಬಟ್ ಬಂದಿದ್ದೀವಿ. ನೋಡೋಣ ಕುಮಾರ ಪರ್ವತ ದಾರಿ ಈ ಕಡೆ ಇದೆ, ಫಾರೆಸ್ಟ್ ಇಲ್ಲಿಂದ ಬಿಗಿನ್ಸ್ ಆಗುತ್ತೆ ಜರ್ನಿ. ಬ್ಯಾಡ್ ಲಕ್ ಅಂತ ಹೇಳಕ್ಕಾಗಲ್ಲ, ಗುಡ್ ಲಕ್ ಅಂತ ಹೇಳಕ್ಕಾಗಲ್ಲ. ಒಬ್ರು ಇಲ್ಲ, ಒಬ್ರು ಬಿಡ್ತಾರೆ ಅಂತ ಹೇಳ್ತಾರೆ, ಒಬ್ರು ಇಲ್ಲ ಕ್ಲೋಸ್ ಆಗಿದೆ ಅಂತ. ಏನು ಅಂದ್ರೆ ಮಧ್ಯದಲ್ಲೇ ಒಂದು ಸ್ಟಾಪ್ ಬರುತ್ತೆ ಭಟ್ರ ಮನೆ ಅಂತ, ಅಲ್ಲಿ ತನಕ ಅಂತ ಹೇಳ್ತಾ ಇದಾರೆ. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಆಲ್ಮೋಸ್ಟ್ ಅರ್ಧಕ್ಕೆ ಬರ್ಬತ್ ಆಗಿದೀವಿ, ಅಷ್ಟು ದೂರದಿಂದ ಬಂದಿದ್ದು ಇದೊಂದೇ ಜಾಗಕ್ಕೋಸ್ಕರ. ಈವನ್ ಕುಕ್ಕೆ ಒಳಗೂ ಕೂಡ ನಾವು ಹೋಗಿಲ್ಲ. ಬಾಬಾ ಒಂದು ಬಟ್ ನೀರು ಕೂಡ ಇಲ್ಲ ನಮ್ಮ ಹತ್ರ. ಯಾವ ಪರಿಸ್ಥಿತಿ ಏನೋ ಬಂದ್ರೆ ಹಿಂಗೆ ವಿಡಿಯೋ ಮಾಡ್ತೀವಿ, ಬಂದು ಕಾಪಾಡಿ ಪ್ಲೀಸ್. ನೋಡಿ ಹಿಂಗೆ ನುಗ್ಗಿಸ್ಕೊಂಡು ಹೋಗು ಅಂದ್ರೆ ಅವರು. ಓಕೆ, ಪೊಲೀಸ್ ಆಫೀಸರ್ ಯಾವಾಗ ಸಿಕ್ಕಿದ್ರೆ, ಅಲ್ಲಿ ಯಾರಾದರೂ ಫಾರೆಸ್ಟ್ ಆಫೀಸರ್ ಇದ್ದಾರಂತೆ, ಚೆಕ್ಕಿಂಗ್ ಎಲ್ಲ ಮಾಡ್ತೀನಿ ಅಂತಂದಿದ್ದಾರೆ. ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಆದಷ್ಟು ಕೇಳ್ತೀವಿ. ಅಯ್ಯಪ್ಪ ಹಂಗಲ್ಲ, ಹಿಂಗೆ ದಾರಿ ಗೊತ್ತಿಲ್ಲ ನನಗೆ. ಓಕೆ, ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ಕರೆಕ್ಟಾಗಿ. ಇವಾಗ ಟೈಮ್ ಬಂದು 7:12, ಬೆಳಗ್ಗೆ 7:12 ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ನೋಡುವ ಮೇಲೆ ಹೋಗಿ ಆ ಭಟ್ರ ಮನೆ ಇಲ್ಲಿಗೆ ಬಂದಾಗಿಂದ ಇವನು ನೋಡುವ ಎಂತ ಉಂಟು ಅಂತ ಕೇಳಿ ಮಾತು ಹಂಗೆ ಆಗ್ಬಿಟ್ಟಿದೆ. ಇರಿ, ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಹಾಕ್ಕೊಂಬಂದ್ವಿ, ಇಲ್ಲಿ ಪ್ಲ್ಯಾನ್ ಎಲ್ಲ ಮಕಡ ಮಲಗಿಬಿಡ್ತು. ನೋಡ್ಬೇಕು ಅಲ್ಲಿಗೆ ಹೋದ್ಮೇಲೆ ಫಾರೆಸ್ಟ್ ಆಫೀಸರ್ ತನಕ ಹೋಗ್ಬಿಟ್ಟು ನೋಡುವ ಅಲ್ಲಿ ಮಾತಾಡ್ಬಿಟ್ಟು ಏನು ಹೇಳ್ತಾರೋ ಎಲ್ಲಾನು. ಓ, ಇದೇ ಫಾರೆಸ್ಟ್ ಆಫೀಸ್ ಅನ್ಸುತ್ತೆ. ಹಾಂ, ಇರಿ ಒಂದು ನಿಮಿಷ, ಅಲ್ಲಿ ಏನೇನೋ ಬರೆದಿದ್ದಾರೆ ನೋಡಪ್ಪ. ಬೆಳಗ್ಗೆ 6:00 to 4:00 ಮಾತ್ರ. ಇಂಡಿಯನ್ಸ್ 350, ಫಾರಿನರ್ಸ್ 1000. ನೈಟ್ 5 to 7:50 ಅಂತ ಹಾಕಿದೆ, 75 ರುಪೀಸ್ ಹಾಕಿದ್ದಾರೆ. ಹಿಂಗಿದೆ, ವೆಲ್ಕಮ್ ಟು ಕುಮಾರ ಪರ್ವತ ಟ್ರಕ್, ಪುಷ್ಪಗಿರಿ ವೈಲ್ಡ್ ಲೈಫ್. ಈಗ ಆ ಕಡೆ ದಾರಿ ಅನ್ಸುತ್ತೆ, ಆ ಕಡೆಯಿಂದನೇ ಹೋಗ್ತೀವಿ. ನೋಡುವ ಹಂಗಿಲ್ಲ, ಹಿಂಗೆ ಬಾ. ಹಾಂ, ದೊಡ್ಡ ದೈತ್ಯ ಮರ ಬಿದ್ದುಬಿಟ್ಟಿದೆ. ಹಾಂ, ಎಲ್ಲ ಸಾಧ್ಯತೆಗಳು. ಆ್ಯಕ್ಚುಲಿ ಏನು ಅಂತಂದರೆ, ಸಮ್ಮರಿಗೆ ಬಂತು ಅಂದರೆ
ಪೀಕ್ಗೆ ಫುಲ್ ಬಿಡಲ್ಲ, ಏನೋ ಅರ್ಧ ದಾರಿ ಏನದು ಏನೋ ಹೆಸರು ಹೇಳಿದ್ರಲ್ಲ ಮಗ. ಟ್ರಕ್ ಇಸ್ ಕ್ಲೋಸ್ಡ್ ಅಂಟಿಲ್ ಫರ್ದರ್ ಆರ್ಡರ್ಸ್. ಬೋಲ್ಡ್ ಇದೆ, ಅಷ್ಟು ದೂರದಿಂದ ಬಂದಿದ್ದಕ್ಕೆ ಈ ತರ ಆಗ್ಬಿಟ್ಟಿದೆ. ನಮ್ಮ ಸ್ಥಿತಿ ಮಂಗನಾಗಿದೆ ಮಾರಯ್ಯ, ಹಿಂಗೆ ಈ ತರ ಮಂಗ ಸ್ಥಿತಿ ಆಗಿದೆಯಲ್ಲ ಮಾರಯ್ಯ. ಏ ನಡಿ ಅಲ್ಲಿ ತಂಕ ಹೋಗಿ ನೋಡೋಣ, ಬೈದ್ರೆ ಬೈಸ್ಕೊಂಡ್ ಬಂದ್ಬಿಡೋಣ. ಅವ್ರಿಗೆ ಯಾಕಾಗ್ತಾರೆ. ಓಕೆ, ಡೀಪ್ ಫಾರೆಸ್ಟ್ ಎಂಟ್ರಿ ಕೊಟ್ಟಿದ್ದೀವಿ. ಓಕೆ ನೋಡುವ, ಒಂದೊಂದು ಮರದ ಮೇಲೂ ಅದ್ರದ್ದು ಹೆಸರು ಹಾಕಿದ್ದಾರೆ ಆ ಮರ ಅಂತ. ಚೆನ್ನಾಗಿದೆ, ದಾರಿ ಮಾತ್ರ ಸಖತ್ತಾಗಿದೆ. ಟ್ರೆಕ್ಕಿಂಗ್ ಮಾಡಬೇಕು, ಫುಲ್ ಎಕ್ಸೈಟಿಂದ ಬಂದ್ವಿ ಬೆಳಗ್ಗೆಯಿಂದನೂ. ಅಲ್ಲ ಬೆಳಗ್ಗೆ ಅಲ್ಲ, ಆ್ಯಕ್ಚುಲಿ ನಿನ್ನೆಯಿಂದನೂ ಇವ್ನ ಗಾಡಿ ಅಡ್ಜಸ್ಟ್ ಮಾಡ್ತೀನಿ ಇಂದನು ಯಾವುದು ಹೇಳಿದ ಕೆಲಸ ಒಂದೂ ಆಗಿಲ್ಲ, ಎಲ್ಲ ಎಕ್ಕುಟ್ಟೋಗೈತೆ ಕೆಲಸ. ಬೆಳಗ್ಗೆ ಬಂದರೆ ಅವನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ 40 ಕಿಲೋಮೀಟ್ರ್ ಅಂದ. ಅದು ಆ್ಯಕ್ಚುಲಿ ಕುಕ್ಕೆಯಿಂದ ಕರೆಕ್ಟಾಗಿ ಒಂದು ಕುಕ್ಕೆಗೆ 13 ಕಿಲೋಮೀಟರ್ಸು. ಆಮೇಲೆ ಅಲ್ಲಿಂದ ಅಲ್ಲಲ್ಲಲ್ಲ ಆ ಕುಕ್ಕೆಯಿಂದ ಇಲ್ಲಿಗೆ 13, ಇಲ್ಲಿಂದ 1.5 ಅಷ್ಟೇ. 1.5 ಕಿಲೋಮೀಟರ್ ಬಂದರೆ ದೈತ್ಯವಾದ ಕಾಡು. ಕಾಡು ಸೌಂಡು ಸಕ್ಕದಾಗಿದೆ, ನೇಚರ್ ಮಾತ್ರ ಸೂಪರ್ ಆಗಿದೆ. ಇಬ್ಬರೇ ಇರೋದಾದ್ರೆ ದಾರಿಗಳು ಗೊತ್ತಿಲ್ಲ, ಹೊಸದಾಗಿ ಬಂದಿರೋದು ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ, ಸುಮ್ಮನೆ ಹೋಗ್ತಾನೆ ಉದ್ದೋ ಅಂತ ಅವ್ನು ಹಿಂದೆ ಹೋಗೋದಷ್ಟೇ. ಇರಿ ಆ ಕಡೆಯಿಂದ ಬಂದ್ಬಿಟ್ಟು ಅಂತೀವಿ. ಹಾಂ, ಈ ಕಡೆ ಕ್ಲೋಸ್ ಆಗಿತ್ತು, ಯಾವುದೋ ಮರ ಬಿದ್ದ್ಬಿಟ್ಟೆ. ದಾರಿ ಮಾತ್ರ ಸಕ್ಕದಾಗಿದೆ ನೋಡಿ. ಏನು ಗೊತ್ತಾ, ಇದು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗ್ಬಿಡುತ್ತೆ ನಾವು ಹಂಗಾಗಿ. ಬಟ್ ಎರಡು ದಾರಿ ಇದೆ ಅಕ್ಕಪಕ್ಕ, ಒಂದು ದಾರಿಗೆ ಅವ್ರು ಬೋರ್ಡ್ ಹಾಕಿಲ್ಲ, ಇನ್ನೊಂದು ದಾರಿಗೆ ಅವ್ರು ಬೋರ್ಡ್ ಹಾಕಿದ್ರು. ಹಂಗಾಗಿ ಈ ಟೈಮಲ್ಲಿ ಏನಕ್ಕೆ ಅಂದರೆ ಸಮ್ಮರ್ ಅಲ್ವಾ, ಸಮ್ಮರ್ ಆದ ಕಾರಣ ಏನು ಅಂದರೆ ಕಿಡಿ ಬೀಳುತ್ತೆ, ಮೇಲೋದವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿರಲ್ವಲ್ಲ ಅವರಿಗೆ, ಹಂಗಾಗಿ ಬೆಂಕಿ ಗಿಂಕಿ ಹಚ್ಬಿಡ್ತಾರೆ ಅಂತ ಸ್ಟಾಪ್ ಮಾಡಿದ್ದಾರೆ. ದಾರಿ ನೋಡಿ ಸೈಕಾಗಿದೆ, ತೋರಿಸ್ತೀನಿ. ಅದೇ ದಾರಿ. ಇನ್ ಕೇಸ್ ಏನಾದರೂ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಮತ್ತೆ ಸಡೆ ರೆಡಿ ಇರು, ನೆಕ್ಸ್ಟ್ ಮಂತ್ ಬರೋಣ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಅಲ್ಲ, ಪಕ್ಕ ಇನ್ಫಾರ್ಮೇಶನ್ ತಗೊಂಡು ಬರ್ತೀವಿ. ಹಾತ್ರದಲ್ಲಲ್ಲ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ಬಂದಿದ್ದು. ಹಂಗೆ ಈ ಕುಮಾರ ಪರ್ವತ ನೋಡ್ಬೇಕಂತ ಭಾಳ ಆಸೆ ಇತ್ತು. ಅಯ್ಯೋಯ್ಯೋ, ಹೆಂಗೆ ಬೆಟ್ಟ ಥರ ಇದೆ, ನಿಮ್ಗೆ ನೋಡೋಕಂಗಿದೆ. ಆ್ಯಕ್ಚುಲಿ ಅದು ಬೆಟ್ಟ ಥರನೇ ಇರೋದು. ಇಬ್ರು ಹೆಂಗೆ ರೆಡಿ ಆಗಿದ್ದೀವಿ ಅಂದರೆ ಟ್ರಕ್ಕಿಂಗ್ ಬ್ಯಾಗ್ ಒಳಗೆಲ್ಲ ತುಂಬಿಸ್ಕೊಂಡು, ಪಾಪ ಹುಡುಗ ಶೂ ಹಾಕ್ಕೊಂಡು, ನೋಡಿ ನಾನು ಶೂ ಹಾಕ್ಕೊಂಡಿದ್ದೀನಿ. ಹಾಂ, ಹಿಂಗೆ ಬಂದಿದ್ದೀವಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಭಟ್ರ ಮನೆ. 5 ಕಿಲೋಮೀಟ್ರ್ ಇದೆಯಂತೆ, 5 ಕಿಲೋಮೀಟ್ರ್ ಆದಮೇಲೆ ಅಲ್ಲಿಂದ ಮತ್ತೆ 7 ಕಿಲೋಮೀಟ್ರು ಪೀಕು. ನಮ್ಮ ಸಡೆಯವರು ಸೇಫ್ಟಿಗೆ ಒಂದು ಆಯುಧ ರೆಡಿ ಮಾಡ್ಕೊತಾ ಇದ್ದಾರೆ. ಫಾರೆಸ್ಟಲ್ಲಿ ಯಾರೂ ಇಲ್ಲ, ಟ್ರಕ್ಕಿಂಗ್ ಮಾಡೋ ಅಂಥ ಜನ ಇದ್ದಿದ್ರೆ ಒಬ್ರೊಬ್ರೊಬ್ರು ಮುಂದೋ ಹಿಂದೆನೋ ಯಾರೋ ಒಬ್ರು ಅಡ್ಡಾಡೋರು, ಇಬ್ಬರೇ ಇರೋದು ಇಡೀ ಕಾಡಲ್ಲಿ. ಹಂಗಾಗಿ ಫುಲ್ ಸುಸ್ತಾಗೋಯ್ತಾಗ್ಲೇ. ಈ ಫಾರೆಸ್ಟಲ್ಲಿ ಯಾವ ಯಾವ ಪ್ರಾಣಿ ಇದೆ ಅನ್ನೋದು ಗೊತ್ತಿಲ್ಲ ಇನ್ನು. ಇದಕ್ಕೆಲ್ಲ ಪ್ರಿಪೇರ್ ಆಗೇ ಬರಬೇಕು, ಸುಮ್ಮನೆ ಬಂದು ಹತ್ತುತ್ತೀವಿ ಅನ್ನೋ ಚಾನ್ಸೇ ಇಲ್ಲ. ಸ್ವಲ್ಪ ವಾಕ್ ಮಾಡೋದು ರನ್ ಮಾಡೋದು ಪ್ರಿಪೇರ್ ಆದ್ರೇ ಆರಾಮಾಗಿ ಹತ್ಬೋದು, ಇಲ್ಲ ಅಂದರೆ ತುಂಬ ಬ್ರೇಕ್ ತೊಗೊಂಡು ಹತ್ತಬೇಕಾಗುತ್ತೆ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಭಯ ಇದೆ. ಯಾಕಂದರೆ ಇಬ್ಬರೇ ಇರೋದು, ಭಯ ಅದು. ಖುಷಿ ಏನು ಅಂದರೆ ಏನೋ ಒಂದು ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ, ಇಲ್ಲಿಗೆ ಸುಸ್ತಾಗ್ಬಿಟ್ಟಿದೆ ನಮಗೆ. ಏನು ಆಲ್ಮೋಸ್ಟ್ ಒಂದು 600 ಮೀಟರ್ಸ್ ಬಂದ್ವಿ ನಾವು ಅಷ್ಟೇ. ಅಪ್ಪಿದೆ ಆದರೆ ಅಪ್ಪು ಡೌನು ಈ ಥರ ಇರೋದಿದು.
ಅದೇ ಅದೇ ನೀರು ಹೋಗೋ ಜಾಗ. ಆ್ಯಕ್ಚುಲಿ ಇದೆಲ್ಲ ಹೋಗೋದನ್ನು ಫಸ್ಟ್ ಕವರ್ ಮಾಡಿ ನೈಟ್ ಕ್ಯಾಂಪಿಂಗ್ದು ಇನ್ನೊಂದು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕೋ ಅದು ಆಗುತ್ತೆ ಅಂತ ಅನಿಸ್ತಾ ಇಲ್ಲ, ನೋಡಬೇಕು. ಇದೆಲ್ಲ ಫುಲ್ಲು ಡೌನ್ ಇದೆ ಇದು. ಆ್ಯಕ್ಚುಲಿ ನಡ್ಕೊಂಬರ್ಬೇಕಾದ್ರೆ ಸೀರಿಯಸ್ಸಾಗಿ ಇಲ್ಲೋಣಿ ಕಾಣಿಸ್ತಾ ಇದೆಯಾ ಆನೆ ಲದ್ದಿ, ಆನೆ ಲದ್ದಿ ಇದೆ ಇಲ್ಲೋಡಿ. ಹಾಗಂದ್ರೆ ಸದ್ಯದಲ್ಲಿ ಆನೆ ಎಲ್ಲೋ ಪಾಸ್ ಆಗಿದೆ ಇದು. ಹೇಯ್ ಇಲ್ಲೋಡಿ ಫ್ರೆಶು, ಇವತ್ತು ಬೆಳಿಗ್ಗೆನೋ ಇಲ್ಲ ರಾತ್ರಿನೋ ಪಾಸ್ ಆಗಿದೆ ಇದು ಆನೆ. ಆನೆ ಲದ್ದಿಗಳು ಇದೆಲ್ಲ ಅಲ್ಲಿ ಮಾಡಿದೆ, ಅಲ್ಲಿ ಮಾಡಿದೆ, ಇಲ್ಲಿ ಇಲ್ಲಿ, ಈ ಕಡೆ ಹೋಗಿದೆಯೋ ಇಲ್ಲ ಈ ಕಡೆ ಹೋಗಿದೆಯೋ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯಾಕೋ ರಿಸ್ಕು, ಏನು ಮಾಡೋದು ನೋಡಿ, ಯೋಚನೆ ಮಾಡು ಬರತ್ತಾ ನೋಡಿ. ಅದು ಹೊಡೆದಿಲ್ಲ, ಟ್ರೈ ಮಾಡ್ತಿದ್ದಾನೆ. ಅಪ್ಪ ನಿನ್ ಭಯ ಎಲ್ಲ ಬಿಡ್ಸಕ್ ಹೋಗ್ಬೇಡ ನಂಗೆ. ಒಂದು ಹುಳ ಅಡ್ಡಾಡ್ತಾ ಇದೆ ಅಂತ ಇರೋದು ಹುಳ ಆದ್ರೆ ಓಕೆ ಕಣಪ್ಪ. ಸಡನ್ ಆಗಿ ಎಲ್ಲಿ ವಾ ಒಂದು ಸೊಳ್ಳೆ ಬಂದ್ಬಿಟ್ರಿ ಅಂತ ಭಯ ಮಗ. ಇಲ್ಲಿ ನೋಡಿ ಹೆಂಗಿದೆ ಅಪ್ಪ, ಏನ್ ಮಾಡ್ತಾ ಇದೀವಿ ಗೊತ್ತಾಗ್ತಾ ಇಲ್ಲ ನಂಗಂತೂ. ಇದನ್ ನೋಡಿದ್ಮೇಲೆ ಒಂದು ಫ್ಯೂಸ್ ಔಟ್ ಆಗ್ಬಿಡ್ತು ಇಲ್ಲಿ ನೋಡು. ಆನೆ ಲದ್ದಿ ನೋಡಿದ್ಮೇಲೆ ಒಂದು ಫ್ಯೂಸ್ ಔಟ್ ಆಗೋಯ್ತು. ಮೋಸ್ಟ್ಲಿ ಇದು ಹಿಂಗೆಲ್ಲೋ ಬಂದಿದೆ, ಈ ಕಡೆ ಹಿಂಗೆಲ್ಲೋ ಬಂದಿರಬೇಕು. ಇಲ್ಲಿ ಹಿಂಗೆ ಪಾಸ್ ಆಗಿದೆ, ಹಿಂಗೆ ಪಾಸ್ ಆಗಿ ಲದ್ದಿ ಹಾಕೋಗಿದೆ. ಎಲ್ಲ ಇವನೇ ಡಿಸೈಡ್ ಮಾಡ್ತಾವನೆ ಅಂದಾಜು. ಇನ್ನೂ ಕನ್ಫರ್ಮ್ ಇಲ್ಲ ಹತ್ತೀವಿ ಅಂತ ಮೇಲ್ಗಡೆ ನೋಡೋಣ. ಇದನ್ನ ನೋಡಿದ್ಮೇಲಂತೂ ಆನೆ ಇದೆ ಅನ್ನೋದು ಪಕ್ಕ ಆಯ್ತು. ಲಾಲೆ ಗಾನ್ ಆಗಿದ್ದಾನೆ ಅವನು ಬರತ್ತ ಆಲ್ಮೋಸ್ಟ್ ಆಲ್ಮೋಸ್ಟ್ ಫುಲ್ಲು ಗಾನ್ ಆಗಿದ್ದಾನೆ. ಏನು ಝೂಮ್ ಮಾಡ್ತೀಯ ಹಂಗೆ ಹೋಗ್ಬಿಟ್ಟಿದ್ದಾನೆ. ಒಂದು ಬಾಟ್ಲು ನೀರು ತಂದಿಲ್ಲ, ಹಂಗೆ ಬಂದ್ಬಿಟ್ಟಿದೀವಿ. ಲದ್ದಿ ನೋಡಿದ್ಮೇಲೆ ಅಂತೂ ಫ್ಯೂಸ್ ಅಪ್. ಸರಿ ಏನು ಮಾಡೋದು, ಹೋಗೋಣ ಅಲ್ಲಿಕ್ಕಂಗ ಹೋಗೋಣ. ಬರೋದೇ ಬಂದಿದ್ದೀವಿ ಅಂತೆ, ಟೈಮ್ ಮಾಡೋಣ. ಆನೇನಲ್ಲ ಕಾಪಾಡೋ ಅಂತ ಯುದ್ಧ ನಮ್ಮ ಹತ್ರ ಇಲ್ಲ. ಸೇಫ್ಟಿ ಸೇಫ್ಟಿಗೆ ಅಂತ ಇದೆ ಅಂತ ಏನಂತ ಹೇಳ್ತಾನೆ ಉಲೋಲೋಲೋಲೋ. ಯಾವುದೇ ಕಾರಣಕ್ಕೂ ಪ್ರಯತ್ನ ಅಂತೂ ಬಿಡಲ್ಲ, ಟ್ರೈ ಮಾಡ್ತೀವಿ ನೋಡೋಣ. ಓವರ್ ಕಾನ್ಫಿಡೆಂಟ್ ಅಲ್ಲಿಂದ ಮತ್ತೆ ಬಂದಿದ್ದಕ್ಕೆ ಮತ್ತೆ ಆನೆ ಲದ್ದಿ ಸಿಕ್ಕಿದೆ. ಏನಪ್ಪ ಬರೀ ಅದೇ ಆನೆ ಲದ್ದಿ ತೋರಿಸ್ತಾ ಇದ್ದೀನಿ ಅನ್ಕೊಂಬಿಡ್ರಿ. ಲೈಕ್ ಇದೊಂದು ಟೂ ಡೇಸ್ ಆಗಿರ್ಬೋದು, ಒಣಗಿದೆ, ಒನ್ ಡೇ ಇಲ್ಲ ಟೂ ಡೇ ಆಗಿರ್ಬೋದು. ಹಂಗಾಗಿ ಸರೌಂಡಿಂಗಲ್ಲಿ ಇದೆ ಅನ್ನೋದು ಒಂದು ಕ್ಲೂ ಇದೆ. ಓಕೆ ರೆಸ್ಟ್ ಮಾಡ್ತಾ ಇದ್ದೀವಿ, ತುಂಬಾ ಔಟ್ ಆಗ್ಬಿಟ್ಟಿದ್ದೀನಿ ನಾನಂತು. 3.4 ಕಿಲೋಮೀಟರ್ ಐತಿ ಬಟ್ರು ಮನೆ. 3.4 ಹಂಗಂದ್ರೆ 1.6 ಬಂದಿದ್ದೀವಿ ನಾವು. 3.4 ಕಿಲೋಮೀಟರ್ಗೆ ಅಲ್ಲಿ ತೋರಿಸ್ತಿರೋ ಟೈಮಿಂಗ್ಸ್ ಒಂದೂವರೆ ಗಂಟೆ ತೋರಿಸ್ತದೆ. ಹೋಗಬೇಕು ಇಲ್ಲಿಂದ. ನಿನ್ನೆಯಿಂದ ಏನೇನು ಸೀನ್ ನಡೀತು ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ನಡೆದಿದ್ದು ಗಾಡಿ ಅಡ್ಜಸ್ಟ್ ಮಾಡ್ತೀನಿ ನಾನು ಕೈ ಕೊಟ್ಟ ಫಸ್ಟ್ ಪಾಯಿಂಟು. ಸೆಕೆಂಡ್ನೇದು ಇಮ್ಮಿಡಿಯೇಟಾಗಿ ನಮ್ಮ ಆಫೀಸವ್ರು ಕರೆದ್ಬಿಟ್ರು, ಆಫೀಸ್ಗೆ ಹೋಗ್ಬೇಕಾಗಿತ್ತು, ಬಂದಿದ್ದು ಲೇಟ್ ಆಗೋಯ್ತು. ಇಮ್ಮಿಡಿಯೇಟಾಗಿ ಟ್ರೈನ್ ಹತ್ತಿ ಬಂದಿದ್ದೆ ಇಲ್ಲಿ. ಟ್ರೈನು 4:30 ಬರಬೇಕಾಗಿರೋದು, 5 ಗಂಟೆಗೂ ಏನೋ ಬಂತು 5:45. ಅದು ಬಿಟ್ಟು ಆಮೇಲೆ ಸೀನು ಏನು, ಇನ್ನೊಂದು ಸೀನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅವನು ಅಲ್ಲಿ ಯಾರೋ ಚಮಕು ಧರ್ಮಸ್ಥಳಕ್ಕೆ ಹೋಗಿ 45 ಕಿಲೋಮೀಟರ್ಸ್, ಅಲ್ಲಿಂದ ಮತ್ತೆ 40 ಕಿಲೋಮೀಟರ್ಸ್ ಕುಮಾರ ಪರ್ವತ ಅಂದ್ಬಿಟ್ಟ. ಇನ್ನೊಂದೇನು ಸೀನು ಅಂದೇನೋ ಬಟ್ರು ಮನೆಗೆ ಹೋಗ್ತಿಲ್ಲ ಇವಾಗ ಡೈರೆಕ್ಷನ್ ಇಲ್ಲ, ಬೇರೆ ಕಡೆ ತೋರಿಸ್ತೈತೆ ಬಟ್ರು ಮನೆಗೆ ನಾವೆಲ್ಲ ಹೋಗಿದ್ದೀವಿ. ಮತ್ತೆ ಇದು ಯಾವ್ದಾರಿ ನೋಡಿ, ಇಲ್ಲಿ ಭಟ್ರು ಮನೆಗೆ ಈ ರೂಟಲ್ಲಿ ಹೋಗ್ಬೇಕು, ನಾವು ಬಂದು ಇಲ್ಲಿ ನಿಂತಿದ್ದೀವಿ.
ಹಿಂಗ ಹೋಗ್ತಾ ಇದೀವಿ ಹಿಂಗೆ ನಮ್ ಕತೆ ಈ ರೇಂಜಲ್ಲಿ ಆಗಿದೆ. ಅಯ್ಯೋ ಭಟ್ರ ಮನೆ ಆ ಕಡೆ ನಾವು ಹೋಗ್ತಾರ ಈ ಕಡೆ ಎಲ್ಲಿ ಹೋಗ್ತಾ ಇದೀವಿ ಏನು ಒಳ್ಳೆ ಕಾಡ್ ಮಧ್ಯದಲ್ಲಿ ದಿಕ್ಕು ದೆಸೆ ಇಲ್ದಂಗೆ ಕೂತಿದ್ದೀವಿ ಇಬ್ಬರೇ. ಅದು ಸೀನು. ಅದಾದ್ಮೇಲೆ ಇಲ್ಲಿಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಊಟ ಟಿಫನ್ ಮಾಡಿ ಬೆಳಗ್ಗೆನೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಬಿಡಲ್ಲ, ಇನ್ ಕೇಸ್ ಬಿಟ್ಟರು ಭಟ್ರ ಮನೆ ಲಾಸ್ಟು ಪೀಕಿಗೆ ಬಿಡಲ್ಲ ಅಂತೇನೋ ಅಂದರು. ಗೊತ್ತಿಲ್ಲ ಅಲ್ಲಿಗೆ ಬಂದಮೇಲೆ ಬೋರ್ಡ್ ನೋಡಿದ್ರೆ ನಿಷೇಧ ಅಂತಲೇ ಇದೆ. ಅದರಲ್ಲೂ ನಾವೇ ಚಾಲೆಂಜ್ ಆಗಿ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ 1.6 ಕಿಲೋಮೀಟ್ರ್ ಬಂದಿದ್ದೀವಿ. ಆನೆ ಲದ್ದಿಗಳು ಬೇರೆ, ಇದು ಲಾಸ್ಟ್ನೇ ಸೀನು. ಇಲ್ಲಿಂದ ವಾಪಸ್ ಹೋಗ್ತೀವಿ ಅನ್ನೋದೇ ಸೀನ್ ಗೊತ್ತಾಗ್ತಿಲ್ಲ. ರಾಂಗ್ ರೂಟಲ್ಲಿ ಬೇರೆ ಬಂದಿದ್ದೀವಿ ಅಂತ ಇದ್ದಾನೆ. ಫುಲ್ ಕನ್ಫ್ಯೂಷನ್, ಏನು ಮಾಡ್ಬೇಕು ತಿಳಿತಾ ಇಲ್ಲ. ಸ್ವೆಟ್ ಕಿತ್ಕೊಂಡು ಬರ್ತಾಯಿದೆ, ನೀರು ತಂದಿಲ್ಲ, ಏನು ಪ್ರಿಪೇರ್ ಆಗದೆ ಬಂದಿದ್ದೀವಿ. ಏನು ಸುಮ್ಮನೆ ಬಟ್ಟೆ ಹಾಕ್ಕೊಂಡ್ವಿ, ಶೂ ಹಾಕ್ಕೊಂಡ್ವಿ, ಬರಬೇಕು ಬಂದಿದ್ದೀವಿ ಇಷ್ಟೇ. ಈ ಹಳಾದು ಇಲ್ಲಿ ಯಾವುದೋ ಒಂದು ಇದು ಹುಳ ಇದೆ, ತೋರಿಸ್ತೀನಿ ರೀ. ಇಲ್ಲಿ ಅಡ್ಡಾಡ್ತಾ ಇದೆ ಅವಾಗಿಂದ, ಹೆವಿ ಸೌಂಡು ನೋಡುವ. ಏನಾದ್ರು ಹೇಳ್ರಿ ಸಡೆ. ಏನು ಹೇಳಕ್ ಏನಿಲ್ಲ, ಅಷ್ಟು ಹೋದ್ರೆ ಸಾಕು ಅನ್ಸ್ಬಿಟ್ಟೈತೆ ನಂಗೆ. ಎಲ್ಲಿಗೆ ಹೋಗ್ಬೇಕು, ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ? ಹೋಗ್ಬೇಕು ಕೆಳಗಡೆನಾ? ಮೇಲ್ಗಡೆ ಯಾಕೋ ಫಿಕ್ಸ್ ಆಗಿದ್ದೀನಿ ಆಗಲ್ಲ ಅಂತ. ತುಂಬ ಪ್ರಿಪೇರ್ ಆಗ್ಬೇಕು ಅನ್ಸುತ್ತೆ ಇದಕ್ಕೆ, ಟಾಸ್ಕ್ ಇದೆ, ಎವ್ರಿ ಟಾಸ್ಕ್ ಇದೆ. ಜಸ್ಟ್ ಬರೀ 1 ಕಿಲೋಮೀಟರ್ ಬರೋ ಸ್ವಲ್ಪ ಹೋಗಿದ್ದೀನಿ ನಾನು, ಅಲ್ಲೇ ಆಲ್ಮೋಸ್ಟ್ 11 ಕಿಲೋಮೀಟರ್ ಹೆಂಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ನಾನು ಹೇಳಿದೆ ಅವನಿಗೆ ಗೋಕರ್ಣ ಹೋಗೋಣ ಮತ್ತೆ ಇಲ್ಲ ಗೋಕರ್ಣ ಅಲ್ಲ ಹಾಕಿಲ್ಲ ವೈನಾಡ್ ಹೋಗೋಣ ಅಂತ ಹೇಳಿದೆ. ಕುಮಾರ ಪರ್ವತ ನೋಡ್ಬೇಕಂತ ಹಠ ಮಾಡಿದ್ದು. ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದು ಸಡೇನೆ, ಆಯ್ತಾ? ಪಕ್ಕ ಹೇಳಿದ್ದೀನಿ ಅಲ್ಲಿ ಬಿಡ್ಬೇಕಾದ್ರೆ ಬಿಡ್ತಾರಾ ಬಿಡ್ತಾರಾ ಟ್ರೆಕಿಂಗ್ ಕೇಳು. ಹಂಗಲ್ಲ ಯಾರಿಗೂ ಕೂಡ ಕನ್ಫರ್ಮ್ ಇಲ್ಲ. ಮತ್ತೆ ನಮ್ಗೆ ಇಲ್ಲೇ ಈ ಜನನೇ 50-50% ಅಲ್ಲಿ ಇದಾರೆ. ಹಂಗೇನೆ ನಮ್ಗೆ ನೋಡ್ಬೇಕನ್ನ ಆಸೆ ಆಯ್ತು, ಬರ್ಬೇಕು ಇಬ್ರೇ ಮಾಡಿ ಇಬ್ರೇ ಬರ್ಬೇಕನ್ನೋದಿತ್ತು. ಮೈಂಡ್ ಫ್ರೆಶ್ ಆಗ್ಬೇಕಾಯ್ತು, ಬಂದಿದ್ದೀನಿ ರಿಲ್ಯಾಕ್ಸ್ ಆಗಿದ್ದೀನಿ. ಏನಿಲ್ಲ ವಾಪಸ್ ಹೋಗಿಲ್ಲ ಅಂದ್ರೆ ಇಲ್ಲೇ 1-2 ವಾರ ಆರಾಮಾಗಿ ಕುತ್ಕೊಂಬಿಟ್ಟಾದ್ರೂ ಹೋಗ್ಬೇಕಷ್ಟೇ. ಇವಾಗ ಏನ್ ಮಾಡ್ತೀಯ? ಹೋಗೋಣ ಮೇಲ ಮೇಲ್ಗಡೆ ಹೋಗೋಣ. ಯಾವ್ದಾರ ರಾಂಗ್ ರೂಟ್ ಕರ್ಕೊಂಡು ಹೋಗ್ತಾವ್ ಬೇರೆ ನೋಡುವ. ಒಟ್ಟಿನಲ್ಲಿ ಯಾವ್ದೇ ಅಪ್ಡೇಟ್ ಇದ್ರು ಹಾಕ್ತಿವಿ, ಬಟ್ ಇದು ಅಲ್ಲಿ ಬರುತ್ತಾನೆ ಡೌಟ್ ಆಗುತ್ತೆ. ಅಷ್ಟೇ, ವಿಡಿಯೋ ನೆಟ್ವರ್ಕ್ ಬೇರೆ ಇಲ್ಲ, ಆದಷ್ಟು ಬೇಗ ಎಲ್ಲಿ ಸಿಗುತ್ತೋ ಎಡಿಟ್ ಮಾಡಿ ತಕ್ಷಣ ಅಪ್ಲೋಡ್ ಮಾಡ್ಬಿಡ್ತೀನಿ. ಹೋಗ ಜರ್ನಿ ಕಂಟಿನ್ಯೂ ಮಾಡುವ. ಆ್ಯಕ್ಚುಲಿ ಏನು ಬರ್ತಾ ಇದ್ದೀವಿ ಅವಾಗಿಂದ ಎಲ್ಲ ಫ್ರೆಶ್ಶು, ಆನೆ ಲದ್ದಿ ಹಾಕಿದೆ ನೋಡಿ. ಇಂಥ ಅಂಥ ದೈತಿ ಆನೆ ಇಷ್ಟು ಹೈಟ್ ಇರೋದು ಹತ್ತುತ್ತ ಅನ್ನತ್ತ ಅದ್ರ ಜಾಗನೇ ಆ್ಯಕ್ಚುಲಿ. ಬಟ್ ಆದ್ರೂ ನೋಡಿ ಇದೇನು ಫ್ರೆಶ್ಶು ಇದೆ, ಲದ್ದಿ ವಾಸನೆ ಕೂಡ ಹೊಡಿತಿದೆ, ಸ್ಮೆಲ್ ಇದೆ. ಇನ್ನು ಹಿಂಗೆ ಹೋಗ್ಬೇಕು ನಾವು, ಇನ್ನು ಹೈಟ್ ಹಿಂಗೆ ಹತ್ಕೊಂಡು ಹೋಗ್ಬೇಕು. ತುಂಬಾ ಆನೆ ಲದ್ದಿ ನೋಡಿದ್ದೀವಿ. ಏನಕ್ಕಪ್ಪ ಈ ಥರ ಹೆದರ್ತಾರೆ ಅಂತ ನೀವು ಅನ್ಕೊಬೋದು. ಸ್ವಲ್ಪ ಸಪೋರ್ಟ್ ಇತ್ತು, ಯಾರಾದ್ರೂ ಇದ್ರೆ, ಗೈಡ್ನೆಸ್ ಇದ್ದೀರಿ, ಅದೊಂಥರ. ಏನು ಸಡೆ ಎಂಟ್ರೆನ್ಸ್ ಆದ್ರೆ ಇದ್ರೆ ಅದೊಂಥರ. ಅಲ್ಲಿ ಎಂಟ್ರೆನ್ಸ್ ಇಲ್ಲ, ಗೈಡ್ನೆಸ್ ಇಲ್ಲ, ಜಾಗ ಗೊತ್ತಿಲ್ಲ. ಹ್ಞೂ, ನಾವು ಬಂದಿರೋದು ಕೂಡ ಒಬ್ರಿಗೂ ಗೊತ್ತಿಲ್ಲ, ಹೋಗೋದು ಒಬ್ರಿಗೂ ಗೊತ್ತಾಗಲ್ಲ, ಹಂಗಾಗಿದೆ ಜಾಗ ಇದು. ಹುಡುಗರು ಬಂದ್ರೆ ಇಲ್ಲಿ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತೀವಿ. ಏ ಅದೆಲ್ಲ ಏನಾಗಲ್ಲ, ನಾನಿರೋ ತನಕ ನಿನ್ಗೇನಾದ್ರೂ ಆಗಕ್ಕೆ ಬಿಡ್ತೀನ ಸಡೆ. ಈ ತರ ಇದೆ ಜಾಗ, ಫ್ರೆಶ್ ಲದ್ದಿ ನೋಡ್ಬಿಟ್ಟ ಬೇರೆ ಇವನ್ಗೆ. ಈಗ ಸಡೆಗೆ ಲದ್ದಿ ಅರ್ಜೆಂಟ್ ಆಗ್ತೈತೆ. ನಿಜವಾಗ್ಲು ಜಸ್ಟ್ ಇಮ್ಯಾಜಿನ್, ಅರೌಂಡ್ 1.8 ಕಿಲೋಮೀಟರ್ಸ್, ಅರೌಂಡ್ 2 ಕಿಲೋಮೀಟರ್ಸ್ ಮಧ್ಯೆ ಬಂದಿದ್ದೀವಿ. ಈಗ ಸರೌಂಡಿಂಗ್ ಅಲ್ಲಿ ಯಾರೂ ಇಲ್ಲ, ಜಸ್ಟ್ ಒಂದು ಮಿನಿ ಎಲಿಫೆಂಟ್ ಬಂದ್ರೂ ಇಬ್ರು ಹೆಂಗೆ ಓಡ್ತೀವಿ ಅಂದ್ರೆ ಮಾತ್ರ ದಿಕ್ಕು ದೆಸೆ ಇಲ್ದಂಗೆ ಹೆಂಗೆ ಓಡ್ತೀವಿ ಅಂದ್ರೆ. ಈ ಡೌನ್ ಇಳಿಬೇಕಂದ್ರೆ ಏನು ತಮಾಷೆ ಅಲ್ಲ, ಡಬ ಡಬ ಅಂತ ಬಿದೋಗ್ಬಿಡ್ತೀವಿ. ಮೋಟಿವೇಟ್ ಇರ್ತಿತ್ತು, ಆನೆ ಲದ್ದಿ ನೋಡಿದ್ಮೇಲೆ ಅದು ಹಾಳಾಗೋಯ್ತು. ಅಯ್ಯೋ ಆ್ಯಕ್ಚುಲಿ ಈ ಕಡೆಯಿಂದ ಏನೋ ಸೌಂಡ್ ಬಂತು, ಯಾವುದೋ ಪ್ರಾಣಿ ಓಡಿ ಬರೋಂಗಾಯ್ತು. ಸ್ಟನ್ನಾಗಿ ನಿಂತ್ಬಿಟ್ಟಿದ್ದೀವಿ ಇಬ್ರು. ನೀವು ಕೆಡಿಸ್ತಾ? ಹಾಂ, ಅಲ್ಲಿ ಬೇರೆ ಮಂಗ ಇತ್ತು. ಈ ಕಡೆ ಏನಿತ್ತು, ಒಟ್ಟು ನಡ್ಕೊಂಬರಂಗೇನೋ ಬಂತು.
ಇಷ್ಟು ಅನ್ನ ಆಗ್ಬಿಟ್ಟೆ ಅನ್ಕೋ ನಾನಂತೂ. ಅದು ಇದು ಮಾಡು ಬಿಡು ಮಾಡು. ನೋಡಿ ಇಲ್ಲೊಂದು ಆನೆ ಲದ್ದಿದೆ. ಓಕೆ, ಫೈನಲ್ ಆಗಿ 2 ಕಿಲೋಮೀಟರ್ಸ್ ಬಂದಿದ್ದೀವಿ. ನಿಂತ್ಬಿಟ್ಟ ಬೇಡ ಅಂದ್ಕೊಂಡು, ಯಾಕಂದರೆ 2 ಸಲ ಏನೇನೋ ಸೌಂಡ್ ಬಂತು. ಸುಮ್ಮನೆ ನಮಗೆ ನಾವೇ ರಿಸ್ಕ್ ತಗೊಂತ ಇದ್ದೀವಿ ಅನಿಸ್ತದೆ. ಏ ಮಾತಾಡೋಲ್ಲ ಅದೇ, ಯಾಕಂದರೆ ವಾರ್ನಿಂಗ್ ಅಂತ ನಾವು ಅನ್ಕೊತಿದ್ದೀವಿ ಅಷ್ಟೇ. ಅದನ್ನ ಇಲ್ಲ ಜೊತೆ ಇನ್ನೊಂದು 4 ಜನ ಬಂದಿದೆ, ನಮಗೇನು ಭಯ ಆಗ್ತಿರಲಿಲ್ಲ. ಹೌದೌದು, ಸ್ವಲ್ಪ ಸಪೋರ್ಟ್ ಇದ್ದಂಗೆ ಇರೋದು ಬಂದಿರೋದು ಇಬ್ರು ಕೂಡ. ಇದು ಭಯ ಆಗಿ ಇನ್ನೂ ಸ್ವಲ್ಪ ಭಯ ಏನಿದ್ರೆ, ಹೊಸ ಜಾಗ, ಗೈಡ್ನೆಸ್ ಇಲ್ದಂಗೆ ಹೊಸದು, ಏನೇ ಸೌಂಡ್ ಆದ್ರೂ ಭಯ ಆಗ್ತಾಯಿದೆ. ಇಲ್ಲೇನೋ ಒಂಥರ ಓಡ್ ಬರಂಗಾಯ್ತು ಬೇರೆ. ಇಬ್ರು ಸ್ಟನ್ನಾಗಿ ನಿಂತಿದ್ವಿ ಒಂದು ಸ್ವಲ್ಪ ಹೊತ್ತು. ಅದು ಬೇರೆ, ಈ ಲದ್ದಿಗಳು ಬೇರೆ, ಎಲ್ಲ ಫ್ರೆಶ್ ಲದ್ದಿ. ನಾವು ನಡೆಯೋ ದಾರಿ ಒಟ್ಟು ರಾಂಗ್ ಸೆಲೆಕ್ಷನ್ ಮಾಡಿದ್ದೀವಿ ನಾವು. ಇಲ್ಲಿಂದ ಏನೋ ಭೂತಾಯಿನ ಮಗನ, ಅದು ಇಟ್ಕೊಳ್ಳೋದು ನಾ ಸೇಫ್ಟಿಗೆ. ಅಲ್ಲ ಅದು ಏನದು, ಭಟ್ರು ಮನೆ, ಭಟ್ರು ಮನೆ ದಾರಿನೂ ಇದೆಲ್ಲ. ಆ್ಯಕ್ಚುಲಿ ತಪ್ಪಾಗಿ ಬರ್ತಾ ಇದ್ದೀವಿ, ಹಂಗಾಗಿ ಆಲ್ಮೋಸ್ಟ್ ಒಂದು ಇಲ್ಲಿಂದ 2 ಕಿಲೋಮೀಟರ್ಸ್, 1-2 ಕಿಲೋಮೀಟರ್ ಬಂದಿದ್ದೀವಿ. ಫುಲ್ಲು ಟಯರ್ಡು, ಬಟ್ ಪ್ರಿಪೇರ್ ಆಗಿ ಬರಬೇಕು ಒಂದು. ಆಮೇಲೆ ಸುಮ್ಮನೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳನ್ನ ಎದುರಾಕೊಂಡು ಸಾಹಸ ಮಾಡ್ತೀವಿ ಅನ್ನೋದು ಬೇಡ. ನಮಗೇನು ಅಪ್ರೂವ್ ಆಗಬೇಕಾಗಿಲ್ಲ. ಕಷ್ಟಪಟ್ಟು ಇಲ್ಲಿ ತನಕ ವೀಡಿಯೋ ಮಾಡಿದ್ದೀವಿ, ಅಷ್ಟೇ ವೀಡಿಯೋ ನೋಡಿ ಇನ್ನೇನು ಇಳಿತಾ ಇದ್ದೀವಿ ಸಾಕು ಅಂತ. ಬಟ್ ಒಂದು ಆಸೆ ನಿರಾಶೆ ಆಗಿದೆ, ಅದಂತೂ ನಿಜ. ಅದು ನಿಜ, ಬಟ್ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಇಲ್ಲಿ ಬೇರೆ ಏನೋ ನಡೀತಾ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಯಾಕೆ. ಇನ್ನು ನಾವು ಬಂದಿರೋದು ಬರೀ 2 ಕಿಲೋಮೀಟರ್ಸ್, ಇನ್ನು 10 ಕಿಲೋಮೀಟರ್ ಹೋಗ್ಬೇಕು. ಅಂತೇನು ಏಜ್ ಆಗಿಲ್ಲ, ಓನ್ಲಿ 23. ಇನ್ನೂ ಸುಮಾರು ವರ್ಷ ಬದುಕಬೇಕು ಅಂತ ಆಸೆ ಇದೆ ಇಬ್ರು ಕೂಡ. ಅದಕ್ಕೆ ಹೋಗೋಣ, ನೆಕ್ಸ್ಟ್ ಮದುವೆ ಆಗಿಲ್ಲ ಇನ್ನು ಇಬ್ರು. ಬೇಕಾದ್ರೆ ನೆಕ್ಸ್ಟ್ ಮತ್ತೆ ಬೇಕಾದ್ರೆ ಬರೋಣ, ಕರ್ಕೊಂಡ್ಬರೋಣ. ಕರಿತೀವಿ, ಯಾರಾದರೂ ಬರೋದಿಲ್ಲ ಬರ್ತೀವಿ, ಇಲ್ಲಾಂದ್ರೆ ಪಕ್ಕ ಚಾಲೆಂಜ್ ಮಾಡ್ತೀವಿ, ನಾನು ಇನ್ನೂ ಮತ್ತೆ ಬರ್ತೀವಿ. ಬಟ್ ನಂಗೆ ಇವಾಗಲೇ ನಮ್ಮ ಕೈಲ ಕೆಳಗಡೆ ಹೋಗ್ತೀವಿ ಅಂತ. ಸಡನ್ ಆಗಿ ಏನಾರು ಆನೆ ಬಂದರೂ ಕೂಡ ನಾವು ನೋಡಿ ಇಲ್ಲೇ ಒಗಾಕಿಸ್ಕೋಬೋದು. ಇವನು ಇದೊಂದು ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಇವಾಗ ಹಾಕಿರೋದ ಇಲ್ಲ ನಿನ್ನೆ ಹಾಕಿರೋದ ಅಂತ. ಇಂಥ ಮಕ್ಕಳ ಜೊತೆ ಬಂದರೆ ಹಿಂಗೆ ಆಗೋದು ಜೀವನ, ಇಂಥ ಜೊತೆ ಬಂದರೆ ಹಿಂಗೆ ಆಗೋದು ಜೀವನ. ಗೊತ್ತಿತ್ತು ನಂಗೆ ಹಿಂಗಾಗುತ್ತೆ ಅಂತ, ಬಟ್ ಈ ರೇಂಜಿಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಿಡಿ ಏನು ಮಾಡೋಕ್ಕಲ್ಲ, ಕೆಳಗಡೆ ಹೋಗ್ತಿದ್ದೀವಿ. ಇನ್ನೇನು ಕೆಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೇನೆ. ನೋಡೋಣ ನೆಕ್ಸ್ಟ್ ಒಂದು ತಿಂಗಳಿಗೆಲ್ಲ ಬರ್ತೀವಿ. ಅದೇ ಪಕ್ಕ ಇಲ್ಲಿ ಇನ್ಫಾರ್ಮೇಶನ್ ತಗೊಂಬಿಟ್ಟು ಇವ್ರ ಹತ್ರ ಎಲ್ಲಾನು ಪಕ್ಕ ಬರ್ತೀವಿ, ಯಾವಾಗ ಬಿಡ್ತಾರೆ ಏನು ಅಂತಂದು. ಬಟ್ ನಾವೇನಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ವ್ಯೂಸ್ ಆಫ್, ಅದೇ ಏನೂ ಮಾಡೋಕ್ಕಾಗ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಪಕ್ಕ ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಿನೇ ವೀಡಿಯೋ ಮಾಡ್ತೀವಿ. ಮತ್ತೇನು ಹೇಳ್ತಿದ್ದೀರಾ? ಏನಿಲ್ಲಪ್ಪ, ನಾವೇನು ಮಾಡಿದೀವ ಇಲ್ಲಿ ಇಬ್ಬರು ಇದ್ದು ಅನುಭವಿಸಿದ್ರೇ ಗೊತ್ತಾಗೋದು ಏನು ಅಂತ. ಸುಮ್ಮನೆ ಏನೇನು ಅಂತಲ್ಲ ಇಲ್ಲಿ ಹಂಗಾಗಿ ನಾನು ಮದ್ದಿದ್ ನೋಡಿ ಆಯ್ತು. ಫೈನಲ್ ಆಗಿ ಫಾರ್ ಶೋರ್ ಇಲ್ಲ, ಬಟ್ ಆದ್ರೂ ಯಾಕೋ ಅನ್ನಿಸ್ತಾ ಇದೆ ಇದು ರಕ್ತನೇ ಅಂತ ಅನ್ನಿಸ್ತಾ ಇದೆ. ನೋಡಿ ಹೆಂಗೆ ಹೆಂಗೆ ಸಿಡ್ದಿದೆ ಅಲ್ಲೆಲ್ಲ, ಇಲ್ಲೇನು ಸಿಡ್ದಿದೆ, ಇಲ್ಲಿ 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 ಬೇರೆ ಎಲ್ಲೂ ಇಲ್ಲ. ಇದು ಈ ಪ್ಲೇಸಲ್ಲಿ ಈ ಸರೌಂಡಿಂಗ್ ಅಲ್ಲಿ ಆಗಿರೋದು, ಯಾವುದೋ ಪ್ರಾಣಿ ಇದೇನೋ ಬೇಟೆ ಆಡಿದೆ ಇಲ್ಲಿ ಹಂಗ ಅನಿಸ್ತಾ ಇದೆ. ನೋಡಿ ಕಲ್ಲಲ್ಲ ನೋಡಿ, ಇಲ್ಲಿ ಮರದ ಮೇಲೆ ನೋಡಿ ಕಲ್ಲು ಎಲ್ಲ ನೋಡಿದ್ಮೇಲೆ ಯಾಕೋ ಶೋರ್ ಅನಿಸ್ತಾ ಇದೆ. ಈ ಥರ ಎಲ್ಲ ಸಿಡಿಬೇಕು ಅಂದರೆ ಕಷ್ಟ ನೋಡಿ. ಇಲ್ಲಿ ಇಲ್ಲೆಲ್ಲ ನೋಡಿ, ಇಷ್ಟೆಲ್ಲ ಆದಮೇಲೆ ನಮಗೆ ಈ ರೇಂಜಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತಿದ್ದಾನೆ. ಅಲ್ಲ ನಡಿಯಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇದಿಷ್ಟು ಸರೌಂಡಿಂಗ್ ಬಾ, ಈ ಕಡೆ ಬಾ, ಹಿಂದೆ ಬಾ. ಏನೊಂದಿಷ್ಟು ಸರೌಂಡಿಂಗ್ ನೋಡ್ತಾ ಇದ್ದೀರಾ, ಇದಿಷ್ಟು ಬ್ಲಡ್ ಆಗಿದೆ ಇಲ್ಲಿ. ಫಾರ್ ಶೋರ್ ನನ್ನ ಪ್ರಕಾರ ಅದು ರಕ್ತನೇ ಅಂತಾನೆ, ಯಾಕಂದ್ರೆ ನೀರೆಲ್ಲ ಬಿತ್ತು ಅಂದರೆ ಇಷ್ಟೊತ್ತಿಗೆ ಆವಿ ಆಗಬೇಕಾಗಿತ್ತು. ಅದು ಆ ಥರ ಕಲೆ ಬಿದ್ದಿದೆ ಅಂತಂದರೆ ಅದೇ.
ಅದ್ ಬಿಟ್ಟು ಬೇರೆ ಏನು ಅಲ್ಲಿ ಚಲ್ಲಕ್ಕೂ ಆಗಲ್ಲ, ಚಲ್ಲದಾಗಿದ್ರೆ ಇಲ್ಲಿಂದ ಚಲ್ಕೊಂಡು ಹೋಗ್ಬೋದು. ನಿಜನೇ, ಆ ಸ್ಪಾಟ್ ಮಾತ್ರ ರಕ್ತ ಆಗಿರೋದು. ಇಷ್ಟೆಲ್ಲ ಹೇಳಾದ್ಮೇಲೆ ನೀವ್ ಒಂದ್ ಮಾತು ಹೇಳಿ, ಹೋಗೋಣ ಇವಾಗ. ಆಕ್ಚುಲಿ ಬಂದಿದ್ದ ದಾರಿ ಬೇರೆ, ಇವಾಗ ಹೋಗ್ತಾ ಇರೋ ದಾರಿ ಬೇರೆ. ಅಲ್ಲಿ ಏನಕ್ಕೆ ಅಂತಂದರೆ ಆ ಕಡೆ ನಾವು ಬಂದಿದ್ದ ಆ ರೋಡು, ಈಗ ಅಲ್ಲಿ ಚೆಕ್ ಪೋಸ್ಟ್ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದೆ. ಅದಕ್ಕೆ ನಾವು ಕಾಡು ಒಳಗಿಂದ ಈ ಕಡೆಯಿಂದ ಬರ್ತಾಯಿದ್ದೀವಿ. ಇಲ್ಲಿಂದ ನಡೆಯೋಕ್ಕೆ ದಾರಿನೇ ಇಲ್ಲ, ಕಾಲು ದಾರಿನೂ ಇಲ್ಲ, ನಾವೇ ದಾರಿ ಮಾಡ್ಬೇಕು. ಹಂಗಾಗೈತಿ ಇಲ್ಲಿ ಸುಮ್ಮನೆ ಒಂದು ಭಾರತ್ ಚೆಕ್ ಪೋಸ್ಟ್ ಹತ್ರ ಪೊಲೀಸರ ಹತ್ರ ಸರೆಂಡರ್ ಆಗ್ಬಿಡೋಣ ಅಂತಿದ್ದೀನಿ. ನೋಡಿ ಬೈತಾನೆ ಈ ಟೈಮಲ್ಲಿ ವಿಡಿಯೋ ಬೇಕೇನು ಅಂತ. ಈ ದಾರಿ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲೈತೆ, ಇಲ್ಲಿ ಇದ್ದಂಗೆ ಐತೆ, ಗೊತ್ತಿಲ್ಲ. ಸುಮ್ಮನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈಲಿ ತಗ್ಲಾಕೊಂಡ್ರೆ ಹೆವಿ ತೊಂದರೆಗಳು. ಹಂಗಾಗಿ ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ತನಕ ಹೋಗ್ಬಿಟ್ರೆ ಸಾಕು ದಾರಿಗೆ. ಹೆಂಗಿದೆ ಇದೆಯಾ ಇದೇನೋ ಬೇಡ ಬಾರಲ್ಲೋ ಹೋಗ್ಲಿ. ಹಾ ಮಗ, ಬಂದೆ ನಡೆಯೋ ಬಗ್ಗಿ ಬಿಗ್ಗಿ ಎಲ್ಲ ನಡಿಬೇಕು ಕಷ್ಟ. ಅಜ್ಜಿ ಇದು ಯಾಕಾದ್ರೂ ಬೇಕಾಗಿತ್ತಪ್ಪ ಅನಿಸ್ತೈತಿ ಇವಾಗ. ಮಕ್ ಮಕ್ಕಕ್ಕೆ ಹೊಡಿತೈತೆ ರಂಬೆಗಳು. ಮೈ ಕೈಯೆಲ್ಲ ಕುಯ್ತಾ ಇದೆ. ಏಯಪ್ಪ ನೋಡಿ ಹೆಂಗೆ ಕಾಣೆ ಆದ, ಆ ಥರ ಕಾಡಿದೆ ಇದು. ಓಕೆ ಫೈನಲಿ ಕೆಳಗೆ ಇಳಿದಿದ್ದೀವಿ. ಇಷ್ಟತ್ತಾಕಾಯ್ತು, ಇಷ್ಟು ಹೇಳೋಕ್ಕಾಗಿದ್ದು. ಆಮೇಲೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ತಪ್ಪಿಸ್ಕೊಂಡು ಬರೋದಿತ್ತಲ್ಲ, ಅದೇ ಒಂದು ಟಾಸ್ಕು. ಫೈನಲಿ ಕೆಳಗೆ ಬಂದಿದ್ದೀವಿ, ಇದಕ್ಕೆ ಪ್ರಿಪೇರ್ ಆಗಿಬಿಟ್ಟು ನೆಕ್ಸ್ಟ್ ಖಂಡಿತ ಬಂದೇ ಬರ್ತೀವಿ. ನೋಡುವ ಅವಾಗ ಎಷ್ಟು ಜನ ಬರ್ತೀವಿ. ಆಮೇಲೆ ಅಂತ ಕಾಣುತ್ತೆ ಗೊತ್ತಿಲ್ಲ, ಬರೋರು ಬರಲಿ ಬಿಡೋರು ಬಿಡಲಿ ಅದಕ್ಕೆ ಬಗ್ಗೆ ಏನು ಚಿಂತೆ ಇಲ್ಲ. ಇನ್ನೊಂದೇನು ಅಂತಂದರೆ ಇಲ್ಲಿಂದ ಹತ್ತಿರದಲ್ಲೇ ಕೊರಗಜ್ಜ, ಏನು ಇದು ಕಾಂತಾರ ಮೂವಿಯಲ್ಲಿ ನೋಡಿದ್ದೀರಲ್ಲ, ಅದ್ರ ದೇವಸ್ಥಾನ ಇಲ್ಲೇ ಇರೋದು. ಹೋಗೋಣ ಅಂದೆ, ಬೇಡ ಫಂಕ್ಷನ್ ಇದ್ದಾಗೆ ಬರೋಣ, ಅದ್ರ ಜಾತ್ರೆ ನಡೆಯುತ್ತಲ್ಲ ಅದ್ರ ಜಾತ್ರೆ ಇದ್ದಾಗೆ ನೋಡೋಣ ಅಂದ್ವಿ. ಈಗ ಏನು ದೇವಸ್ಥಾನ ಅಲ್ಲಿಂದನೇ ಕಾಣುತ್ತೆ ದೂರದಿಂದನೇ, ಆ ದೇವಸ್ಥಾನ ಏನು ಹತ್ರದಲ್ಲಿ ಹೋಗಿಲ್ಲ ನಾವೂ. ಹಂಗಾಗಿ ಯಾಕಂದರೆ ಆ ಜಾತ್ರೆ ಬಂದಾಗ ಇಲ್ಲಿಗೆ ಬರೋಣ ಅಂತ ಅದ್ರದ್ದು. ಓಕೆ ಇಲ್ಲಿಗೆ ಹಾಂ ಕುಮಾರ ಪರ್ವತ ವಿಡಿಯೋ ಮುಗಿಸ್ತಾ ಇದ್ದೀವಿ. ಇಷ್ಟೊಂದು ಬೇಗ ಮುಗಿಸ್ತೀವಿ ಅಂತ ನಂಗೂ ಗೊತ್ತಿರಲಿಲ್ಲ. ಒಟ್ಟು ಒಂದು 3-4 ಡೇಸ್ ಆಗುತ್ತೆ ಎಲ್ಲ ಪ್ಲ್ಯಾನ್ ಇತ್ತು. ನೋಡೋಣ ಈ ನೆಕ್ಸ್ಟ್ ಪ್ಲೇಸ್, ಬೇರೆ ಪ್ಲೇಸ್ನ ಸೆಲೆಕ್ಟ್ ಮಾಡಿ ಹೋಗ್ತೀವಿ ಆ ವಿಡಿಯೋನ ನೋಡಿ. ಇಷ್ಟೇ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದ. ಓಕೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋ ಮಾಡೋದು, ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಆಗಿಂದ